ಇವತ್ತು ನಮ್ಮ ದೇವಸ್ಥಾನದ ಕ್ಷೇತ್ರ ಪುರೋಹಿತರು ಅರ್ಚಕರ ಸಲಹೆ ಮೇರೆಗೆ ಕ್ಷೇತ್ರದಲ್ಲಿ ದರ್ಶನದ ಬದಲಾವಣೆ ಬೆಳಗ್ಗೆ 5:30 7:00 ಹಾಗೂ ಬೆಳಗ್ಗೆ 10 ಗಂಟೆಯಿಂದ 1:30 ಸಾಯಂಕಾಲ 3:00 to 6:30 ವರೆಗೂ ದರ್ಶನದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಅದೇ ರೀತಿ ಯಾವುದೇ ಭಕ್ತಾದಿಗಳಿಂದ ಹೂವ ಅಥವಾ ಕಾಯಿಗಳನ್ನು ಸ್ವೀಕಾರ ಮಾಡುವುದಿಲ್ಲ ಹಾಗೂ ಯಾವುದು ಕ್ಷೇತ್ರದಲ್ಲಿ ತೀರ್ಥ ಪ್ರಸಾದವನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಹಾಗೂ ಭಕ್ತಾದಿಗಳಿಗೆ ಮಾಸ್ಕ್ ಅನ್ನು ಧರಿಸಿಕೊಂಡು ಬಳ ಪ್ರವೇಶ ಮಾಡ್ಕೊಂಡು ಬರಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಮೂಕಾಂಬಿಕೆ ದೇವಸ್ಥಾನಗಳ 75 ದಿವಸ ಕ್ಲೋಸ್ ಆಗಿದೆ ನಾಳೆ ಓಪನ್ ಆಗುತ್ತೆ ಇದೊಂದು ದೊಡ್ಡ ಶಾಪ ಕಲಿಯುಗದಲ್ಲಿ ಜನರಿಗೆ ಶಾಪ ದೇವರಿಗೆ ಯಾವುದೇ ಪೂಜೆ ಪುರಸ್ಕಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ದೈನಂದಿನಂತೆ ಆಗ್ತಾ ಇದೆ ಇದು ಜನರಿಗೆ ದೇವರು ಕೊಟ್ಟಂತ ಮಹಾಶಾಪ ಈ ಶಾಪ ಪರಿಹಾರ ಆಗುತ್ತೆ ದರ್ಶನ ಮಾಡಿ ನಾಳೆಯಿಂದ ನಿಧಾನವಾಗಿ ಬಂದು ದೇವಸ್ಥಾನ ಇನ್ನು ಬಾಲ ಹಾಕೋದಿಲ್ಲ ನಿಧಾನ ಬಂದು ದೇವರ ದರ್ಶನ ಮಾಡಿ ಅವಳಲ್ಲಿ ನಿಮ್ಮ ಕಳಕಳಿಯನ್ನು ಹೇಳಿ ಪ್ರಾರ್ಥನೆ ಮಾಡಿ ದೇಶಕ್ಕೂ ವಿಶ್ವಕ್ಕೂ ಶಾಂತಿ ಸಿಗಲಿ ಅಮ್ಮ ನಮ್ಮ ತಪ್ಪನ್ನು ನಾವು ಮಾಡುವುದಿಲ್ಲ ಎನ್ನುವಂಥ ಪ್ರತಿಜ್ಞಾಪೂರ್ವಕವಾದ ಮಾತನ್ನು ಭಕ್ತಿಪೂರ್ವಕವಾಗಿ ಕೇಳುವಂಥವರಾಗಿ ಹೋಗಿ ದಿನಾ ದೇವಸ್ಥಾನ ಇದೆ ಸಮಯದ ಅಂತರವನ್ನು ಮಾಸ್ಕನ್ನು ಸ್ಯಾನಿಟೈಸನ್ನು ಇದೆಲ್ಲವನ್ನೂ ಉಪಯೋಗಿಸಿಕೊಂಡು ದೇವರ ದರ್ಶನ ಮಾಡಿ ಸೀದ ನೆಮ್ಮದಿಯಿಂದ ಮನೆಗೆ ಹೋಗಿ ಭಕ್ತಿಪೂರ್ವಕವಾಗಿ ದೇವರ ದರ್ಶನ ಮಾಡಿದರೆ ಶಾಪ ವಿಮೋಚನೆ ಆಗುತ್ತೆ ಎನ್ನುವುದು ನನ್ನ ಅಭಿಪ್ರಾಯ ನಮ್ಮ ದೇವಸ್ಥಾನಕ್ಕೆ ಬರುವವರು ತಮಿಳುನಾಡಿನವರು ಕೇರಳದವರು ಆಂಧ್ರದವರು ಹೊರ ರಾಜ್ಯದವರು ಈಗ ಸದ್ಯಕ್ಕೆ ಬರುವಂಥ ವ್ಯವಸ್ಥೆ ಇಲ್ಲ ಆದ್ದರಿಂದ ಯಾವ ಭಕ್ತರೂ ಜಾಗೃತರಾಗಿ ಹಿಡಿಬಿಡಿ ಮಾಡಿಕೊಳ್ಳುವ ಅಗತ್ಯ ಇಲ್ಲ ಯಾವುದೇ ಧೈರ್ಯವನ್ನು ತೆಗೆದುಕೊಳ್ಳಿ